ಗಾಂಧೀಜಿ ಬಗ್ಗೆ ಚಿಂತನೆ ಈಗ ಹಿಂದೆಂದಿಗಿಂತ ಹೆಚ್ಚು ಅಗತ್ಯ ಆಗಿದೆ ಅನಿಸುತ್ತೆ ಇಲ್ಲಿ ಹಿರಿಯ ಗಾಂಧಿವಾದಿಗಳು ಮುಂದೆ ಕೂತಿದ್ದಾರೆ ದೊರೆಸ್ವಾಮಿಯವರಿದ್ದಾರೆ ಅವರೆಲ್ಲ ಗಾಂಧಿನ ಕಂಡವರು ನನಗೆ ಎಷ್ಟೋ ಸಲ ದುಃಖ ಉಂಟು ನೋಡೋಕೆ ಆಗಲಿಲ್ಲಲ್ಲ ನಮಗೆ ಅಂತ ನೆಹರು ಈ ಮಹಾತ್ಮ ಡಿ ಜಿ ತೆಂಡೂಲ್ಕರ್ ಬರೆದಂಥ ಎಂಟು ಸಂಪುಟಗಳ ಪುಸ್ತಕ ಏನಿದೆ ಅದಕ್ಕೆ ಮುನ್ನುಡಿ ಬರೆದಾಗ ಒಂದು ಮಾತನ್ನು ಬರೀತಾರೆ ಆ ಮಾತು ನನಗೆ ತುಂಬ ಇಷ್ಟ ಗಾಂಧಿ ಅಷ್ಟೇ ದೊಡ್ಡ ದೊಡ್ಡದ ಯಾವ ವ್ಯಕ್ತಿಯೂ ಕೂಡ ಗಾಂಧಿ ಜೀವನ ಕುರಿತು ಬರೆಯಲು ಶಕ್ತನಾಗಲಾರ ಅಂತ ಅವರಷ್ಟು ದೊಡ್ಡವರು ಆಗ ದೊರೆತು ಅವ್ರ ಬಗ್ಗೆ ಬರೆಯೋಕೆ ಸಾಧ್ಯ ಇಲ್ಲ ಅಂತ ನಾನು ಮುಂದೆ ಸ್ವಲ್ಪ ಸೇರಿಸ್ತೇನೆ ಅವರ ಜೀವನದ ಹಾಗೂ ಸಾಧನೆಯ ಬಗ್ಗೆ ಮಾತನಾಡೋದು ಕೂಡ ಅಷ್ಟೇ ಕಷ್ಟದ ಕೆಲಸ ಆಗ್ತದೆ ಯಾವ ದೃಷ್ಟಿಯಿಂದ ನೋಡೋದು ನಾನು ಅವ್ರನ್ನ ರಾಮಸ್ವಾಮಿ ಅವರು ಚೆನ್ನಾಗಿ ಹೇಳಿದ್ರು ಬರೀ ರಾಜಕಾರಣಿ ಅಂತ ನೋಡಿದರೆ ಒಂದು ಜೀವನದ ಒಂದು ಸಣ್ಣ ಭಾಗ ಆಯಿತು ಅವ್ರು ಮಾಡಿದಂಥ ಸಾಧನೆಗಳ ಪಟ್ಟಿಯನ್ನು ಪರಿಶ್ರಮವನ್ನು ಗಮನಿಸಿದಾಗ ರಾಜಕಾರಣ ಒಂದು ಸಣ್ಣದು ಅಂತ ಅನಿಸತ್ತೆ ಮನುಷ್ಯ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನೆ ಹೋಗಬೇಕಾದ್ರೆ ಅಂತ ಕೆಲವ್ರು ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾರೆ ಕೆಲವರು ಹೋಗುವ ಇರೋ ಹೆಜ್ಜೆಯನ್ನು ಕೂಡ ಅಳಿಸಿ ಹೋಗ್ತಾರೆ ಅಂತ ನಾನು ಈ ಮಾತಾಡಬೇಕಾದ್ರೆ ಯಾಕೆ ಆಯ್ಕೊಂಡೆ ಈ ವಿಷಯವನ್ನು ಅಂತ ತಮಗೆ ತಿಳಿಸ್ಬೇಕು ನನ್ನ ಕಣ್ಣು ಮುಂದೆ ಎರಡು ಚಿತ್ರ ಬರ್ತಾ ಇದೆ ಈ ವಿಷಯ ಆರಿಸ್ಕೊಂಡಾಗ ರಾಮೋಹರು ಹೇಳಿದಾಗ ಇದರ ಬಗ್ಗೆ ಮಾತಾಡ್ತೀನಿ ನಾನೇ ಅಪೇಕ್ಷೆ ಪಟ್ಟದ್ದು ನಾನು ಗಾಂಧಿಯವ್ರ ಬಗ್ಗೆ ಅಥಾರಿಟಿ ಅಂತಲ್ಲ ತುಂಬ ಆಳವಾಗಿ ತಿಳ್ಕೊಂಡಿದ್ದೇನೆ ಅಂತಲ್ಲ ಆದರೆ ಎರಡು ಚಿತ್ರ ನನ್ನ ಕಣ್ಮಂದು ನಿಂತದಲ್ಲ ಮೊದಲಿದ್ದು ನನ್ನ ಬಾಲ್ಯದಲ್ಲಿ ಹಾಗೂ ಬೆಳೀತಿರಬೇಕಾದ್ರೆ ನಾನು ಕಂಡಂಥ ಅನೇಕ ಜನ ಹಿರಿಯರು ಮಹಾನುಭಾವರು ನನ್ನ ಮನಸ್ಸಿನ ಮೇಲೆ ಬಿತ್ತಿದಂಥ ಗಾಂಧಿ ಚಿತ್ರ ಒಂದಿದೆ ತುಂಬ ದೊಡ್ಡ ದೊಡ್ಡವರು ಅವ್ರ ಹೆಸರುಗಳನ್ನು ಹೇಳ್ತೇನೆ ಅವ್ರು ಏನು ನನ್ನ ಮನಸ್ಸನ್ನು ಚಿತ್ರ ಹಾಕಿದ್ರು ಗಾಂಧಿ ಅದು ಒಂದಾದರೆ ಇನ್ನೊಂದು ಈಗ ಪತ್ರಿಕೆಗಳು ಬರ್ತಿರೋ ಹಾಗೆ ನಮ್ಮ ಕಾಲೇಜ್ ಮಕ್ಕಳಿಗೆ ಗಾಂಧೀಜಿ ಬಗ್ಗೆ ಏನು ಕಲ್ಪನೆ ಸಿಗ್ತಾ ಇದೆ ಎನ್ನುವಂಥ ಇನ್ನೊಂದು ಚಿತ್ರ ನನ್ನ ಮನಸ್ಸಲ್ಲಿದೆ ಎರಡು ಚಿತ್ರ ನನ್ನ ಮುಂದೆ ಇದೆ ಈ ಎರಡರ ನಡುವೆ ಇರುವಂಥ ಅಗಾಧ ವ್ಯತ್ಯಾಸ ನನ್ನ ಮನಸ್ಸನ್ನು ಕಲಿಕಿದೆ ನಾನು ಬಾಲಕನಾಗಿದ್ದಾಗ ಏನು ಚಿತ್ರ ನನ್ನ ಮನಸ್ಸಲ್ಲಿ ಕಂಡರಿಸಿದ್ರೂ ಹಿರಿಯರು ಮಹಾನುಭಾವರನ್ನ ಕಂಡಂಥವ್ರು ಎಲ್ಲರೂ ಆ ಚಿತ್ರ ಒಂದು ಕಡೆ ಆದರೆ ಈಗ ಮಕ್ಕಳು ಮಾತಾಡ್ತಿರುವಂಥದ್ದು ಪತ್ರಿಕೆಗಳಲ್ಲಿ ಬರ್ತಿರುವಂಥದ್ದು ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡು ಅವರು ಬರೀತಿರುವಂಥದ್ದು ನೋಡಿದಾಗ ಈ ಚಿತ್ರ ಒಂದು ಬೇರೆ ಅನ್ನಿಸ್ತಾ ಇದೆ ತುಂಬ ವ್ಯತ್ಯಾಸ ಕಾಣಿಸಿದಾಗ ಮನಸ್ಸು ಕಲ್ಕತ್ತೆ ಹಾಗಾದರೆ ಹಿಂದಿನವರು ಗಾಂಧಿ ಜೀವನವನ್ನು ಅಗತ್ಯಕ್ಕಿಂತ ಹೆಚ್ಚು ವಿಸ್ತಾರವಾಗಿ ಕಂಡರೆ ಅಂತ ಅಥವಾ ಅವರನ್ನು ಅನಾವಶ್ಯಕವಾಗಿ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ದೈವತ್ವಕ್ಕೆ ಏರಿಸ್ಲಿಕ್ಕೆ ಪ್ರಯತ್ನ ಮಾಡಿದರು ಹಾಗೆ ನಾನು ಈಗ ಬೆಳಗ್ಗೆ ಯಾಕೆ ಹೇಳ್ತೀನಿ ಅಂದರೆ ಇನ್ನೊಂದು ಘಟನೆ ತಂದಿದ್ದೀನಿ ಪತ್ರ ಕೂಡ ತಂದಿದ್ದೀನಿ ಬೆಳಗ್ಗೆ ಒಂದು ಪತ್ರ ಬಂದಿದೆ ಮಂಗಳೂರಿಂದ ನನಗೆ ಬರ್ಯಾರೋ ತಾಯಿ ಬರೆದಿದ್ದಾರೆ ಪತ್ರ ನಾನು ಹನ್ನೊಂದನೇ ತಾರೀಕು ಇದೆ ಜನವರಿ ಹನ್ನೊಂದಕ್ಕೆ ಅಲ್ಲಿ ಮಂಗಳೂರಲ್ಲಿ ಉಪನ್ಯಾಸ ಆಯಿತು ಹೆಡ್ ಮಾಸ್ಟರ್ಸ್ ಎಲ್ಲ ಕರೆದಿದ್ದರು ಸುಮಾರು ಎಂಟುನೂರು ಜನ ಹೆಡ್ ಮಾಸ್ಟರ್ಸ್ಗೆ ಮಾತಾಡಬೇಕು ಅಂತ ಕರೆದಿದ್ದರು ನಾನು ಮಾತನಾಡಿದ ಗಾಂಧೀಜಿ ಬಗ್ಗೆ ಸ್ವಲ್ಪ ಉತ್ಸಾಹದಿಂದ ಮಾತಾಡಿರಬೇಕು ಆಗ ತಾಯಿ ಬರೆದಿದ್ದಾರೆ ನೀವು ರಾಮಕೃಷ್ಣ ರಾಮಕೃಷ್ಣಾಶ್ರಮದ ಹಾಲಲ್ಲಿ ನಿಂತ್ಕೊಂಡು ಗಾಂಧೀಜಿಯವರು ಹೊಗಳಿದ್ದನ್ನು ಭಾಳ ದುಃಖ ಆಯಿತು ಅಂತ ಬರೆದಿದ್ದರು ಪತ್ರ ಇದೆ ನನ್ನ ಕಡೆ ಇವತ್ತು ಇವತ್ತೊಂದು ಸಾಯಂಕಾಲ ಓದಿದ್ದೇನೆ ಅದನ್ನು ಭಾಳ ದುಃಖ ಆಯಿತು ಇನ್ಮೇಲೆ ಅಂಥದ್ದು ಮಾಡಬೇಡಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬರೀತಾರೆ ಅದು ಚೆನ್ನಾಗಿರೋದು ನನಗೆ ಆಶ್ಚರ್ಯ ಯಾಕಾಗೋದು ಅಂತ ಬರೆದಿದ್ದಾರೆ ನಾನು ಹುಡುಗಿಯಾಗಿದ್ದಾಗ ನಮ್ಮ ತಂದ ನಮ್ಮ ಅಜ್ಜ ಗಾಂಧಿ ಭಕ್ತರಾಗಿದ್ದರು ನಮ್ಮ ಮನೆಯಲ್ಲೇ ಗಾಂಧೀಜಿ ಬಂದು ಒಂದು ಸಮ ಸಾಯಂಕಾಲ ಒಂದು ಸತ್ಸಂಗ ಮಾಡಿದ್ದು ಉಂಟು ಭಜನೆ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮಾಡಿದ್ರು ನಮ್ಮ ಅಜ್ಜ ಅಜ್ಜಿ ಅಂತೂ ಗಾಂಧೀಜಿಗಳ ಅನುಯಾಯಿಗಳೇ ಆಗಿಬಿಟ್ಟಿದ್ರು ಆ ವಾತಾವರಣದಲ್ಲಿ ಬೆಳೆದಿದ್ದರಿಂದ ನನಗೂ ಕೂಡ ಗಾಂಧೀಜಿ ಭಾಳ ದೊಡ್ಡವರು ಅಂತವಿತ್ತು ನಾನು ಒಂಥರ ಫಾಲೋವರ್ ಆಗಿದ್ದೆ ಹತ್ತು ವರ್ಷಗಳ ಹಿಂದೆ ನನಗೆ ಅವರೊಬ್ಬರು ಕಣ್ಣು ತೆರೆಸಿಬಿಟ್ರು ವಿಷಯ ಹೀಗಲ್ಲ ಇಂತಿಂಥ ಅನಾಹುತಗಳನ್ನು ಗಾಂಧೀಜಿ ಮಾಡಿದ್ದಾರೆ ಅಂತ ಹೇಳಿದರು ಅಂದಿನಿಂದ ನನಗೆ ಅದು ಕಣ್ಣು ತೆಗೆದುಬಿಟ್ಟು ಇವತ್ತಿಂದ ನನಗೆ ಗಾಂಧೀಜಿ ಅಷ್ಟು ಮಾತಾಡಿದ್ರು ನೀವು ಹೇಳಿದಾಗ ಭಾಳ ದುಃಖ ಆಯಿತು ನೀವು ಎಂಟುನೂರು ಜನ ಮೇಸ್ಟ್ರಿಗೆ ಮಾತಾಡಿದ್ರಿ ಪ್ರಿನ್ಸಿಪಾಲ್ರಿಗೆ ಅವರಲ್ಲಿ ಬಹಳ ಪ್ರಭಾವಿತರಾಗಿದ್ದರು ನಿಮ್ಮ ಮಾತಿನಿಂದ ಅದನ್ನಿಸ್ತು ನೀವು ಮತ್ತೊಬ್ಬರ ಮನಸ್ಸಲ್ಲಿ ತಪ್ಪು ಕಲ್ಪನೆಗಳನ್ನು ಹಾಕ್ತಾ ಇದ್ದೀರಿ ಅಂತ ಅನಿಸುತ್ತೆ ಅಂತ ಬರೆದಿದ್ದಾರೆ ಅವ್ರು ತಪ್ಪು ಸರಿ ನಾನು ಚೌಕಸಿ ಮಾಡಕ್ಕೆ ಹೋಗಲ್ಲ ಎರಡು ಚಿತ್ರ ಆಕೆಗೆ ತನಗೆ ಐವತ್ತು ವರ್ಷ ಆಗೋರು ಆಕೆ ಅರವತ್ತು ವರ್ಷ ಅಂತ ಬರ್ಕೊಂಡಿದ್ದಾರೆ ಆದ್ದರಿಂದ ಐವತ್ತು ವರ್ಷದವರೆಗೂ ಗಾಂಧಿ ಅನುಯಾಯಿ ಆಗಿದ್ದಂಥವರು ಹತ್ತು ವರ್ಷದಲ್ಲಿ ಪೂರ ರಿವರ್ಸ್ ಯೂಟರ್ನ್ ಆಗಬೇಕಾದ್ರೆ ಏನಾಗಿರ್ಬೇಕು ಅಂತ ನನ್ಗೆ ಈ ಎರಡು ಚಿತ್ರಗಳನ್ನು ಕಂಡು ಬರ್ತಾ ಇದೆ ಅಥವಾ ಈಗಿನವರು ಹೇಗೆ ಹಳೆಯವರು ಹೇಗೆ ಅವರನ್ನು ಐವತ್ತು ಕೇಳಿಸೋಕೆ ಪ್ರಯತ್ನ ಮಾಡಿದ್ರು ಅಥವಾ ಈಗಿನವರು ಅವರನ್ನು ಓದದೇನೆ ಪರೀಕ್ಷೆ ಮಾಡದೇನೆ ಅವರ ಸಾಧನೆಗಳನ್ನು ಅಲ್ಲಗಳಿತಾ ಅವರ ಜೀವನದ ಸಾಧನೆಗಳನ್ನೇ ದೇಶಕ್ಕೆ ಮಾಡದಂತಹ ಅಪಚಾರನು ಅಂತ ಹೇಳ್ತಾರೋ ಹೇಗೆ ಯಾವುದು ಸರಿ ಅಂತ ನೋಡಬೇಕು ಹಿಂದಿನ ಜನ ಒಳ್ಳೆ ಸಾಧನೆಗಳನ್ನಷ್ಟೇ ಮೆಚ್ಚಿಕೊಂಡು ಮನುಜ ಸಹಜವಾದ ದೋಷಗಳನ್ನೆಲ್ಲ ಬಿಟ್ಟು ಇದ್ದದನ್ನು ಎತ್ತಿ ತೋರಿಸಿದ್ರ ಅಥವಾ ಈಗ ನಾವು ಒಳ್ಳೆಯದನ್ನು ಬಿಟ್ಟು ತಪ್ಪನ್ನೇ ಎತ್ತಿ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವ ಹೇಗೆ ಎರಡೂ ಇದೆ ಈ ದ್ವಂದ್ವ ನನ್ನನ್ನು ಕಾಡ್ತಾ ಇದೆ ಅದಕ್ಕಾಗಿ ಮತ್ತೊಮ್ಮೆ ಗಾಂಧಿ ಜೀವನವನ್ನು ಓದಬೇಕು ಅಂತ ಹಠ ತೊಟ್ಟು ಓದೋ ಪ್ರಯತ್ನ ಮಾಡಿದ್ದೇನೆ ಅದನ್ನು ಹಂಚಿಕೊಳ್ಳುವಂಥ ಅವಕಾಶವನ್ನು ಗೋಖಲೆ ಸಂಸ್ಥೆ ನಮಗೆ ಕೊಟ್ಟಿದೆ ನನಗೆ ಋಷಿ ಸ್ವರೂಪರು ಡಿ ವಿ ಜಿಯವರು ಅವ್ರ ಕಗ್ಗದ ಒಂದು ಮಾತು ನನಗೆ ಜೀವನಕ್ಕೊಂದು ಆದರ್ಶ ಅಂತ ಉಳ್ಕೊಂಡಿದೆ ಆ ಮಾತು ನ ತುಂಬ ಇಷ್ಟ ಕಗ್ಗದ ಮಾತು ಬರದಿಹುದ ರೇಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ ಬಂದ ಭಾಗ್ಯವನೆನೆ ಬಾರೆನೆಂಬುದನ್ನು ಬಿಡು ಹರುಷ ಕದೆ ದಾರಿಯಲು ಮಂಕುತಿಮ್ಮ ಈ ಮಾತು ನನಗೆ ಯಾಕೆ ಇಷ್ಟ ಆಗತ್ತೆ ಅಂದರೆ ಇದು ಬಹುಶಃ ಸಾರ್ವಕಾಲಿಕವಾಗಿರಿದ್ದಂಥದ್ದು ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು ಅದು ಇಲ್ಲ ಇದು ಇಲ್ಲ ಅಂತ ಕೊರಗಿ ಕೊರಗಿ ಇದ್ದದನ್ನು ಮರಿತೇವಲ್ಲ ನಾವು ಅದು ಮರಿಬೇಡ ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ ಇದು ಬಹಳ ದೊಡ್ಡ ಮಾತು ನನಗೆ ಭಾಳ ಇಷ್ಟ ಆದಂಥದ್ದು ಒಂದು ರಾಶಿ ಕೆಟ್ಟದಿರ್ಬೋದು ಸ್ವಾಮಿ ಒಂದು ಎರಡು ಒಳ್ಳೇದಿಲ್ವ ಅದರೊಳಗೆ ಅದನ್ನು ಹೆಕ್ಕಿ ತಗೊಂಡು ನನ್ನ ಜೀವನಕ್ಕೆ ಅನ್ವಯ ಮಾಡಿಕೊಂಡು ನನ್ನ ಜೀವನ ಸುಧಾರಿಸಲ್ವ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ರಾಶಿ ಒಳ್ಳೇದ್ರೊಳಗೆ ನೋಡಿ ಇವೆರಡು ತಪ್ಪಿದೆ ನೋಡಿ ಇವೆರಡು ಸರಿ ಮಾಡ್ಬೇಕಿದ್ದು ಕಟ್ಟು ಹೇಳಿಲ್ಲ ತಪ್ಪಾಯಿತು ಅಂತ ಹೇಳಿ ಅದು ನನ್ನ ಸ್ನೇಹಿತ ಭಾಳ ಒಳ್ಳೆ ಮಾತು ಹೇಳ್ತಿದ್ದ ನಮ್ಮವ್ರು ಕೆಲವರಿಗೆ ಒಳ್ಳೆ ಗುಣ ನೋಡೋಕೆ ಕಣ್ಣು ಹೋಗ್ಬಿಡುತ್ತೆ ಅಂತ ಒಬ್ಬ ನಾಯಿ ಸಾಕಿದ್ದಂತೆ ಅವ್ನಿಗೆ ಒಂದು ನಾಯಿಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ ಅದೇನು ಟ್ರೈನಿಂಗ್ ಕೊಟ್ಟನೋ ಗೊತ್ತಿಲ್ಲ ಮೇಲೆ ಓಡ್ತಿತ್ತಂತೆ ಅದು ಮುಣಗ್ತಿರ್ಲಿಲ್ಲ ಅವನು ದಿನ ಹೋಗಿ ಕಾಡಲ್ಲಿ ಹೋಗಿ ಬೇಟೆ ಆಡೋದು ಪಕ್ಷಿ ಹೊಡಿತಿದ್ದಂತೆ ಆ ಪಕ್ಷಿ ಬಂದು ನದಿ ಸರೋವರ ದಂಡೆ ಮೇಲೆ ನಿಂತಾಡೋದು ಆ ಪಕ್ಷಿ ನೀರಲ್ಲಿ ಬಿದ್ದ ತಕ್ಷಣ ಈ ನಾಯಿ ಹೋಗಿ ಇಡ್ಕೊಂಡು ಬರ್ತಿತ್ತಂತೆ ನೀರ್ ಮೇಲೆ ನಡ್ಕೊಂಡು ಓಡೋಗೋದು ಅವನಿಗೆ ಆಶ್ಚರ್ಯ ಆಯಿತು ನಾಯಿ ಎಷ್ಟು ಚೆನ್ನಾಗಿ ಕಲ್ಕೊಂಡ್ಬಿಟ್ಟಿದೆ ಅಂತ ತನ್ನ ಸ್ನೇಹಿತನ ಕರ್ಕೊಂಡು ಹೋದಂತೆ ಒಂದು ವಿಶೇಷ ತೋರಿಸ್ತೀನಿ ಬಾ ನಿನಗೆ ಅಂತ ಕರ್ಕೊಂಡು ಹೋಗಿ ಹೀಗೆ ಮಾಡಿದ ಪಕ್ಷಿ ಎರಡು ಸಲ ಬಿತ್ತು ನಾಯಿ ಓಡ್ ಹೋಗಿ ತೊಗೊಂಬಂತಂತೆ ಮೂರ್ನಾಲ್ಕು ಸಲ ತಗೊಂಬಂತಂತೆ ತೊಗೊಂಡ್ಮೇಲೆ ಕೇಳಿದಂತೆ ನಿನಗೇನಾದ್ರೂ ವಿಶೇಷ ಕಾಣಿಸ್ತಾ ಅದನ್ನ ವಿಶೇಷ ಏನು ದರಿದ್ರೆ ನಾಯಿಗೆ ಈಸೋಕೆ ಬರಲ್ಲ ಓಡ್ಕೊಂಡು ಹೋಗುತ್ತೆ ನೀರ್ ಮೇಲೆ ಅಂದಂತೆ ನೀರ್ ಮೇಲೆ ಓಡೋದು ವಿಶೇಷ ಅಲ್ವಾ ಅದು ಅದು ಕಾಣಿಸ್ಲೇ ಇಲ್ಲ ಅವನಿಗೆ ಈಸೋಕೆ ಬರಲ್ಲ ನಿನ್ನ ನಾಯಿಗೆ ಓಡ್ಕೊಂಡು ಹೋಗುತ್ತೆ ಮೇಲೆ ಅಂದಂತೆ ಅಂದ್ರೆ ಅಂಥ ವಿಶೇಷತೆಯಲ್ಲೂ ಕೂಡ ವಿಶೇಷವನ್ನು ಗುರುತಿಸಿರುವಂಥ ಒಂದು ಅಭ್ಯಾಸ ಅದಕ್ಕೆ ಹೇಳ್ತಾರೆ ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ ಬಂದ ಭಾಗ್ಯವನೇನೆ ಬಾರೆನೆಂಬುದನ್ನು ಬಿಡು ಯಾವ್ದು ಬಂದಿದೆ ಅಂತ ಸಂತೋಷ ಪಡು ಯಾವ್ದು ಬಂದಿಲ್ಲ ಅದರ ಬಗ್ಗೆ ಚಿಂತೆ ಮಾಡಬೇಡ ದಾರಿ ಅಲೋ ಮಂಕುತಿಮ್ಮ ಇಂಥ ಒಳ್ಳೆ ಮಾತು ನಮ್ಗೆ ಬೇಕು ಅಂತ ಅನಿಸುತ್ತೆ ಇವತ್ತು ಯಾಕೆ ಹೇಳ್ತೀನಿ ಅಂದರೆ ಆ ಮನೋಭಾವ ನಮಗೆ ತುಂಬ ಅಗತ್ಯ ಅಂತ ನಾನು ಮನಗಂಡಿದ್ದೇನೆ ಮಕ್ಕಳಿಗೂ ಹೇಳಬೇಕು ಅಂತ ಅವಶ್ಯಕತೆ ಬಂದಿದೆ ಆ ಕಾರಣ ಮುಂದೆ ಹೇಳ್ತೇನೆ ಜಲಾಲುದ್ದೀನ್ ರೂಮಿ ಅನ್ನುವಂಥ ಸೂಫೀಸ್ ಅಂತ ಭಾಳ ದೊಡ್ಡ ಸೂಫೀಸ್ ಅಂತ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾನೆ ಅವ್ನ ಮನಸ್ಸು ಹೇಗಿದೆ ಅಂತ ಇಬ್ಬರು ಕೈದಿಗಳಿದ್ದರಂತೆ ಜೈಲಲ್ಲಿ ಅವ್ರನ್ನ ಹದಿನಾಲ್ಕು ವರ್ಷ ಜೈಲಲ್ಲಿ ಇಟ್ಟಿದ್ದಾರೆ ಮರುದಿನ ಶಿಕ್ಷೆ ಮುಗಿತಾ ಇತ್ತು ಆ ಸುಪ್ರೀಟೆಂಡೆಂಟ್ ಪಾಪ ಒಳ್ಳೆ ಮನುಷ್ಯ ಅನಿಸುತ್ತೆ ಜೇಲ್ ಸುಪ್ರಿಟೆಂಟು ಅಂತ ಹೇಳಿದಂತೆ ನೋಡ್ರೋ ನಾಳೆ ಇಬ್ಬರು ಹೊರಗೆ ಹೋಗ್ತೀರಿ ನೀವು ನಾ ಹೊರಗಡೆ ಜಗತ್ತು ಹೇಗಿದೆ ನೋಡಬೇಕು ಅಂತ ಅನಿಸಿದೆಯಾ ನಿಮಗೆ ಅಂತ ಕೇಳ್ದಂತೆ ಆ ನೋಡಬೇಕು ಅಂತ ಹೊರಗಡೆ ಏನೂ ನೋಡೇ ಇಲ್ಲ ನಾವು ಹೊರಗಿನ ಜಗತ್ತು ಹೇಗಿದೆ ಗೊತ್ತಿಲ್ಲ ನೋಡ್ತೀರಾ ತೋರಿಸ್ತೀನಿ ಅಂದಂತೆ ಪ್ರಿವ್ಯೂ ಅಂತಾರಲ್ಲ ಒಂದು ದಿವಸ ಮೊದಲೇ ತೋರಿಸುವಂಥದ್ದು ತೋರಿಸ್ತೀನಿ ಬಾ ನಿಮಗೆ ಅಂತ ಅವನೇನು ಮಾಡಿದೆ ಅಂದರೆ ಎಂಟಂದ್ರೆ ತನ್ನ ಹೆಗಲ್ ನಿಲ್ಸ್ಕೊಂಡಂತೆ ಎತ್ಕೊಂಡ್ಬಿಟ್ಟು ಮ್ಯಾಲೆ ಕಿಟಕಿಯಿಂದ ಹೊರಗೆ ನೋಡು ಏನು ಕಾಣುತ್ತೆ ನೋಡು ಜಗತ್ತು ಕಾಣುತ್ತೆ ಹೊರಗಡೆ ಅಲ್ಲೇ ಹೋಗೋದು ನಾಳೆ ನೀವು ಅಂದಂತೆ ಅವನು ಹೆಗಲೆ ಏರಿದವನು ಮೊದಲೇ ಕೈದಿ ಆಕಾಶ ನೋಡಿದ್ನಂತೆ ಆಕಾಶದಲ್ಲಿ ತಾರೆಗಳಿದೆ ಚಂದ್ರ ಇದ್ದಾನೆ ತುಂಬ ಚೆನ್ನಾಗಿತ್ತು ನೋಡಿದ ಆಹಾ ಎಷ್ಟು ಚೆನ್ನಾಗಿದೆಯಲ್ಲ ಜಗತ್ತು ನಾನು ಅಲ್ಲೇ ಹೋಗೋದು ಅಂತ ಸಂತೋಷ ಪಟ್ಟನಂತೆ ಅವನು ಎಳಿಸಿದ ಇನ್ನೊಬ್ಬನೇ ಏರ್ಸ್ಕೊಂಡ ನೀ ನೋಡು ಹೊರಗಡೆ ಏನಿದೆ ಅಂತ ಆತ ಮೇಲೆ ನೋಡಿಲ್ಲ ಕೆಳಗೆ ನೋಡಿದ ಹಿಂದಿನ ದಿವಸ ಮಳೆ ಆಗಿದೆ ಮಳೆ ಆಗಿ ಕೊಚ್ಚೆ ಆಗ್ಬಿಟ್ಟಿದೆ ನೆಲ ಎಲ್ಲ ಅಯ್ಯೋ ನೆಲ ಎಲ್ಲ ಬರೀ ಕೊಚ್ಚೆ ಅಂದಂತ ಅವನು ಅದಕ್ಕೆ ಅವನು ಸು ಸುಪ್ರೀಣ್ ಹೇಳಿದಂತೆ ನೀವೇನು ಕಾಣ್ತಿರೋ ನಿಮ್ಮ ಜೀವನ ಹಂಗಿರುತ್ತೆ ಅಂತ ಹೇಳಿದಂತೆ ತಾರೆ ನಕ್ಷತ್ರ ಕಂಡ್ರೆ ಸಂತೋಷ ಕಂಡ್ರೆ ಅದು ಸಂತೋಷ ಇರುತ್ತೆ ನಿನಗೆ ಬರೀ ಕೆಟ್ಟದನ್ನೇ ಕಾಣಬೇಕು ಅಂತಂದರೆ ಕೆಟ್ಟದೇ ಆಗತ್ತೆ ನಿನಗೆ ಆದ್ದರಿಂದ ನೀನೇನು ಕಾಣ್ತೀಯೋ ಅದಾಗ್ತೀಯಾ ನೀನು ಯು ಬಿಕಮ್ ವಾಟ್ ಯು ಥಿಂಕ್ ಆ್ಯಂಡ್ ವಾಟ್ ಯು ಸಿ ಅದನ್ನು ಹೇಳ್ಕೊಂಡು ನನಗನ್ಸೋದು ಈ ವಿಚಾರದಲ್ಲಿ ಸ್ವಲ್ಪ ವಿಚಾರ ಆಗಬೇಕು ನನ್ನ ಬಾಲ್ಯದಲ್ಲಿ ನನ್ನ ಅಜ್ಜ ನಾನು ಭಾಳ ನೆನೆಸ್ಕೋತೀನೋ ಅವ್ರನ್ನ ನನ್ನ ಅಜ್ಜನೇ ನನಗೆ ಪುಸ್ತಕ ರೇಡಿಯೋ ಟೆಲಿವಿಷನ್ ಡಿಕ್ಷನರಿ ಎನ್ಸೈಕ್ಲೋಪಿಡಿಯೆ ಎಲ್ಲ ನಮ್ಮ ಅಜ್ಜನೇ ಆಗಿನ ಕಾಲಕ್ಕೆ ಹುಡುಗರಿಗೆಲ್ಲ ನಮ್ಮ ಅಜ್ಜನೇ ಮಾದರಿ ನಮಗೆಲ್ಲ ಹೇಳೋದು ಆತ ಹೇಳ್ತಿದ್ದಂತಹ ಕಥೆಗಳಾಗಲಿ ಘಟನೆಗಳಾಗಲಿ ತುಂಬ ಸ್ವಾರಸ್ಯಕರವಾಗಿರ್ತಿದ್ವು ಅದಲ್ಲದೆ ಬೆಳೆಯುತ್ತಿರುವಂಥ ನನ್ನ ಮನಸ್ಸಿನ ಮೇಲೆ ಈ ಹಸಿ ಗೋಡೆ ಮೇಲೆ ಕೈ ಇಡೋದು ಅಂತೀವಲ್ಲ ಪರ್ಮನೆಟ್ ಆಗಿ ಅಚ್ಚು ಒಳ್ಳೆದಂಗೆ ಉಳ್ಕೊಂಬಿಡುತ್ತೆ ಹಾಗೆ ಹಸಿ ಗೋಡೆ ಮೇಲೆ ಬೆರಳು ಮೂಡಿಸಿದ ಹಾಗೆ ನಮ್ಮ ಅಜ್ಜ ಹೇಳಿದ ಚಿತ್ರಕಥೆಗಳು ನನ್ನ ಕಣ್ಣು ಮುಂದಿದೆ ಆ ಕಥೆ ಹೇಳಿದ ಚಿತ್ರರೂಪದಲ್ಲಿ ನನ್ನ ಮುಂದಿದೆ ಅಷ್ಟು ಸ್ವಾರಸ್ಯಕರ ಹೇಳಿದ ಶಕ್ತಿ ಅವನಲ್ಲಿತ್ತು ನಮ್ಮ ಅಜ್ಜ ಗಾಂಧಿ ನೋಡಿದ್ರೋ ಇಲ್ಲೋ ನನಗೆ ತಿಳಿದಿಲ್ಲ ನೆನಪಿಲ್ಲ ನನಗೆ ಆದರೆ ಗಾಂಧೀಜಿ ಬಗ್ಗೆ ಮಾತಾಡೋದಾಗೆಲ್ಲ ಭಾವಪ್ರವಶರಾಗ್ತಿದ್ದರು ಎಷ್ಟೊಂದು ಎರಡು ಮೂರು ಸಲ ಗಾಂಧೀಜಿ ಬಗ್ಗೆ ಹೇಳಿದಾಗ ಅವರ ಕಣ್ಣು ಒದ್ದೆ ಆದದ್ದನ್ನು ನಾನು ಕಂಡಿದ್ದೇನೆ ತುಂಬ ಸಂತೋಷಪಟ್ಟು ಹೇಳೋರು ಅಂಥ ಮನುಷ್ಯ ಇದ್ದದ್ದು ಅವರು ತಿರುಗಾಮುರಿಗೆ ಹೇಳಿದಂಥ ಪದ ಭೂಮಿ ಪುಣ್ಯದಿಂದ ಅಂಥವ್ರು ಹುಡ್ತಾರಪ್ಪ ಯಾವಾಗಲೂ ಒಮ್ಮೆ ಭೂಮಿ ಪುಣ್ಯದಿಂದ ಅಂಥವ್ರು ಹುಡ್ತಾರೆ ಅಂತ ಹೇಳೋದು ನಮ್ಮ ನನಗೆ ಗಾಂಧೀಜಿ ಜೀವನ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಆಗಿಲ್ಲದೆ ಹೋದರೂ ಕೂಡ ಯಾರೋ ದೊಡ್ಡವ್ರ ಬಗ್ಗೆ ಹೇಳ್ತಾರೆ ಅಂತ ಕಲ್ಪನೆ ಅಷ್ಟಿತ್ತು ಸಣ್ಣ ಹುಡುಗಾಗಿದ್ದಾಗ ಆ ಮನಪಟಲ್ ಮೇಲೆ ಅವಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ ತಮ್ಮ ಮನಪಟಲ್ ಮೇಲೆ ಏನೇನು ಚಿತ್ರ ಬಂತೋ ಅದು ನನ್ನ ಪಟಲ್ ಮೇಲೆ ಮೂಡಿಸೋ ಅಷ್ಟು ಸಮರ್ಥವಾಗಿ ಹೇಳ್ತಾ ಇದ್ರು ಅದು ಕೂತ್ ಕುತ್ಕೊಂಡ್ಬಿಟ್ಟಿದಾರೆ ನನ್ನ ಕನಸಲ್ಲಿ ಅವಾಗ ಅನಿಸೋದು ನಾನು ಗಾಂಧೀಜಿ ನೋಡಲಿಲ್ಲಲ್ಲ ನಮ್ಮ ಅಜ್ಜಿನ ಕೇಳೋದು ಹೇಗಿದ್ರು ಗಾಂಧೀಜಿ ಅಂತ ತೋರಿಸ್ತೀನಿ ಅಂತ ಯಾವುದೋ ಒಂದು ಪುಸ್ತಕ ಪುಸ್ತಕದಲ್ಲಿ ಗಾಂಧೀಜಿ ಫೋಟೋ ಅದೆಲ್ಲ ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ಅವಾಗ ಏನು ಮೂಡೋದೇ ಸರಿಯಾಗಿ ಮೂಡ್ತಿರ್ಲಿಲ್ಲ ಅವು ಅಂತ ತೋರಿಸೋರು ಇದು ನೋಡಿ ಗಾಂಧಿ ಅಂತ ಅದೊಂದು ಸ್ಟ್ಯಾಂಡರ್ಡ್ ಫೋಟೋ ಇತ್ತು ಒಂದು ಸೈಡ್ ಪೋಸ್ ಅಲ್ಲಿ ಬಚ್ಬಾಯಿ ಇರುವಂತ ಗಾಂಧಿ ಕನ್ನಡಕ್ಕೆ ಹಾಕೋ ಅದೊಂದೇ ಚಿತ್ರ ನಮ್ಗೆ ಕಂಡು ಬಂದಿರೋದು ಅವ್ರು ನೋಡಲಿಲ್ಲಲ್ಲ ಅಂತ ದುಃಖ ಆಗಿರೋದು ನನಗೆಲ್ಲ ಅವಾಗ ಮುಂದೆ ನಾನು ಬೆಳೆದ ಹಾಗೆ ಧಾರವಾಡದಲ್ಲಿ ನನ್ನ ಮನೆ ಹಿಂದಿನ ಹೊಂದಿದಂಥ ಮನೆನೇ ಒಂದೇ ಗೋಡೆ ಅಂತರ ನನಗೆ ಮತ್ತು ಬಸವರಾಜ ರಾಜ್ಗುರು ಖ್ಯಾತ ಸಂಗೀತಗಾರರು ಒಂದೇ ಗೋಡೆ ಅಂತರ ನಾವು ಕಾಕಾ ಕಾಕಾ ಹೇಳಿ ಅವ್ರ ಮನೆಗೆ ಹೋಗ್ತಿದ್ವಿ ಅವ್ರು ಹೇಳೋದಾಗಲಿ ಅಥವಾ ಮಲ್ಲಿಕಾರ್ಜುನ್ ಮನ್ಸೂರ್ ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಅಂತ ಹೇಳ್ತಾರೆ ತುಂಬ ಹತ್ತಿರವಾಗಿದ್ದಂಥವ್ರು ಅವ್ರ ಕಡೆ ಹೋಗೋರು ಮನೇಲಿ ಕೂತ್ಕೊಳ್ಳೋದು ಸಲಿಗೆ ಇತ್ತು ನನಗೆ ಅವ್ರನ್ನೆಲ್ಲ ಕೇಳಿದಾಗ ಅವರೆಲ್ಲರೂ ಒಳ್ಳೆ ಮಾತನ್ನೇ ಹೇಳೋರು ಗಾಂಧೀಜಿ ಬಗ್ಗೆ ಮಲ್ಲಿಕಾರ್ಜುನ್ ಮನ್ಸೂರಂತೂ ಬಿಡಪ್ಪ ಅವರು ದೇವರೇ ಬಿಡು ಅವರು ದೇವರೇ ಬಿಡು ಅಂತ ಹೇಳುವಂಥ ಮನುಷ್ಯ ಮಲ್ಲಿಕಾರ್ಜುನ್ ಮನ್ಸೂರು ಹೇಳುವಂಥದ್ದು ಅವ್ರು ಬರೀ ಭಾವನೆ ಅಂತ ಹೇಳ್ತಿದ್ರು ಪೂರ್ತಿ ಜೀವನ ಅರ್ಥ ಮಾಡ್ಕೊಂಡಿದ್ರೋ ನನಗೆ ಅರ್ಥ ಮಾಡುವಂಥ ಶಕ್ತಿ ಇಲ್ಲ ಈಗ ಆದರೆ ಅವರೆಲ್ಲ ಮೆಚ್ಕೊಂಡದ್ದು ಮಾತ್ರ ಸರಿ ಅವರು ತುಂಬ ಮೆಚ್ಚಿಕೊಂಡಿದ್ದರು ಮಾತಿನ ಗಾರಡಿಗ ಅವರಂತೂ ಗಾಂಧೀಜಿ ಬಗ್ಗೆ ತುಂಬ ಹುಚ್ಚು ತುಂಬ ಪ್ರೀತಿ ಕೂಡ ತುಂಬ ಪ್ರೀತಿ ಕೂಡ ಅವ್ರು ಎಷ್ಟೋ ಸಲ ಕೇಳಿದಾಗ ಗಾಂಧೀಜಿ ನೋಡಿದಿರ ನೀವು ಅಂತ ಕೇಳಿದರೆ ಆ ಬಿಡಪ್ಪ ಅವ್ ಪವಾಡಮ್ಮ ಅಮ್ಮ ಪವಾಡ ಅನ್ನೋರು ಪವಾಡ ಯಾಕ ಅಂತ ಕೇಳಿದ್ರೆ ಹೇಳೋರು ಪವಾಡ ಯಾಕಂದ್ರೆ ನಮ್ಮಂಥ ಸಿಟ್ಟಿನ ಮಂದಿಯೊಳಗೆ ತಣ್ಣ ಕೂತಿದ್ನಲ್ಲ ಐಸ್ ನಂಗಮ್ಮ ನಮ್ಮಂಥ ಸಿಟ್ಟಿನ ಮಂದಿಯೊಳಗೆ ನಾವು ಈ ಸಿಟ್ಟಿನ ಬಹಳ ಕೋಪ ಮಾಡಿಕೊಳ್ಳೋ ಜನ ನಾವು ನಮ್ಮ ಕೋಪದ ಮಂದಿಯೊಳಗೆ ಕೂಡ ಐಸ್ ನಂಗೆ ಕೂತಿದ್ನಲ್ಲ ತಂಪುಗಮ ಅದಕ್ಕೆ ಪವಾಡದ ಮನುಷ್ಯ ಅಂತ ಹೇಳ ಸಲ ಸ್ಪಷ್ಟ ನೆನಪಿದೆ ನಾನು ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಕರ್ಕೊಂಡು ಹೋಗಿದ್ದೆ ಟಾಂಗಾದ್ರೂ ಹೋಗ್ತಾ ಇದ್ವಿ ಹೋದಾಗ ಕೇಳಿದೆ ನೀವು ಗಾಂಧೀಜಿ ಬಗ್ಗೆ ಹೇಳಿದ್ರಿ ಆಯುಸ್ ಇಷ್ಟು ಕೋಪದಾಗ ಕರಗಲಿಲ್ಲ ಕಾಯಿಸದು ಅಂತ ಅವರು ಹೇಳಿ ಕೇಳಿದೆ ತೆರೀನದಾಗಿದ್ದ ಕರಗಬೇಕಾಗಿತ್ತಲ್ಲ ಆಯಿಸು ಅಂತ ಅವ್ರು ಹೇಳಿದ ಮಾತನ್ನ ಬರ್ಕೊಂಬಂದೆ ಎಷ್ಟು ಚಂದ ಹೇಳಿದ್ರು ಅಂದ್ರೆ ಅವರು ಅವ ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಎಟಕಲಿಲ್ಲ ಅಂತ ಶಬ್ದದ ಎರಡು ಅರ್ಥ ಬರುತ್ತೆ ಅದರೊಳಗೆ ಎಷ್ಟೆತ್ತರ ಗಾಂಧಿ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಎಟಕ್ಲಿಲ್ಲ ಅಂತ ನಾವು ಆ ಮಟ್ಟಕ್ಕೆ ಏರ್ಲಿಕ್ಕೂ ಹೋಗಲಿಲ್ಲ ಅರ್ಥ ಮಾಡ್ಕೊಳಕ್ಕೂ ಪ್ರಯತ್ನ ಮಾಡಲಿಲ್ಲ ನಮ್ಮ ಕೈಗೆ ಸಿಗ್ಲಿಲ್ಲ ಅಂದ್ಕೊಂಡು ಮಾಡ್ತೀವಿ ಪ್ರಯೋಜನ ಇಲ್ಲಿ ಬಿಡು ಗ್ರೇಪ್ ಸರ್ ಸಾರ್ ಅಂತ ಹೇಳಿ ಎರಡು ಅರ್ಥ ಬರುವಂಗೆ ಹೇಳಿದ್ರು ಅವರು ಅವ್ನು ಎಷ್ಟು ಎತ್ತರಕ್ಕೆ ಹೋಗಿಬಿಟ್ಟ ಅಂದ್ರೆ ನಮ್ಮ ಕೈಗೆ ಕಣ್ಣಿಗೆ ಅವ ಅಂತ ಎಂದು ಮಾಡಿ ಹೇಳಿಬಿಟ್ರು ನಮ್ಮ ಡಾಕ್ಟರ್ ರಾಜ ಜಿ ಪಿ ರಾಜರತ್ನಂ ನಾನು ಬೆಂಗಳೂರಿಗೆ ಬಂದಾಗ ಹೊಸದಲ್ಲಿ ನನಗೆ ಮಾರ್ಗದರ್ಶಕರಾಗಿದ್ದವರು ಅವರು ಅವರು ಗಾಂಧಿ ಬಗ್ಗೆ ಎಷ್ಟು ಬರೆದಿದ್ದಾರೆ ಈ ಸಣ್ಣ ಸಣ್ಣ ಕತೆಗಳನ್ನು ಎಷ್ಟು ಬರೆದಿದ್ದಾರೆ ಅವರು ಕೊನೆಯವರೆಗೂ ಖಾದಿನೇ ಹಾಕೋತಿದ್ರು ಎಷ್ಟು ಪ್ರೀತಿ ಗಾಂಧೀಜಿ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಬೆಳೆಯುವಂಥ ಮನಸ್ಸಿನ ಮೇಲೆ ಛಾಪ್ ಓತಿದ್ದವ್ರು ಇವರೆಲ್ಲ ಇವರೆಲ್ಲ ಛಾಪ್ ಓತಿದ್ದವ್ರು ಅದರಿಂದ ಆ ಚಿತ್ರ ಸರಿನೋ ಈ ಚಿತ್ರ ಸರಿನೋ ಅಂತ ನೋಡೋ ಕಲ್ಪನೆಯಲ್ಲಿ ಇದ್ದೀನಿ ನಾನೇ ಆಮೇಲೆ ಮಾಸ್ತಿಯವರಾಗಲಿ ವಿ ಸಿಯವರಾಗ್ಲಿ ಅವ್ರಿಗೆಲ್ಲ ಗಾಂಧಿ ಒಂದು ಆದರ್ಶ ಹಾಗಿದ್ರು ಯಾಕೆ ಹೇಳ್ತಿದ್ದು ದೊಡ್ಡವರು ಅವರೆಲ್ಲ ಹಿರಿಯರು ತುಂಬ ಜೀವನದ ಆಳುವನ್ನು ನೋಡಿದಂಥವ್ರು ಅವರೆಲ್ಲ ಗಾಂಧಿನ ತುಂಬ ಮೆಚ್ಕೋತಾ ಇದ್ರು ನಮ್ಮ ಡಿ ವಿ ಜಿ ಅವ್ರಿಗಂತೂ ಗಾಂಧಿ ಮೇಲೆ ತುಂಬ ವಿಶ್ವಾಸ ತುಂಬ ಪ್ರೀತಿ ಎಷ್ಟು ಕಡೆ ಎಷ್ಟು ಕಡೆ ಬರೆದಿದ್ದಾರೆ ಪುಸ್ತಕದಲ್ಲಿ ಬಗ್ಗೆ ಬರೆದಿದ್ದಾರೆ ಅವರು ನಮ್ಮ ಭಾವಚಿತ್ರ ಅನಾವರಣ ಮಾಡಿದ್ದು ಗಾಂಧೀಜಿಯವರಲ್ವ ಗೋಖಲೆಯವರು ಗಾಂಧಿ ಚಿತ್ರ ಅನಾವರಣ ಮಾಡಿದವರೇ ಗಾಂಧೀಜಿಯವರು ಗಾಂಧೀಜಿಯವರು ಗುರುಗಳು ಗೋಖಲೆಯವರು ಅನಾವರಣ ಮಾಡಿದ್ದಾರೆ